ಹಾಯ್ ಫ್ರೆಂಡ್ಸ್, ಈ ಒಂದು ಫ್ರೀ ಬಸ್ ಯೋಜನೆ ಎಷ್ಟು ಲಾಭದಾಯಕವಾಗಿದೆಯೋ ಅಷ್ಟೇ ಅನಾನುಕೂಲವೂ ಕೂಡ ಉಂಟು. ತುಂಬ ಜನರಿಗೆ ಇದರಿಂದ ತೊಂದರೆ. ಮಹಿಳೆಯರೇನೋ ಫ್ರೀಯಾಗಿ ಓಡಾಡ್ತಿರ್ಬೋದು, ಆದರೆ ಹಿಂದೆ ಎಷ್ಟೊಂದು ಕಷ್ಟಗಳಿದೆ ಗೊತ್ತಾ? ಸಾಮಾನ್ಯ ವಿದ್ಯಾರ್ಥಿಗಳಾಗಿರ್ಬೋದು, ಶಾಲಾ ಕಾಲೇಜಿಗೆ ಹೋಗುವಂಥವ್ರು, ಅವರಿಗೆ ಸೀಟ್ ಸಿಗ್ತಿಲ್ಲ, ಬಸ್ ಹತ್ತಲು ಕೂಡ ಆಗ್ತಿಲ್ಲ. ಪ್ರತಿಯೊಂದು ಊರಿನಲ್ಲೂ ಕೂಡ ಒಂದು ಇದೇ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಸ್ಟೂಡೆಂಟ್ಸ್ಗಳು ಒಂದು ಹೈಕೋರ್ಟ್ಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಮಹಿಳೆಯರ ಫ್ರೀ ಬಸ್ ಶಕ್ತಿ ಯೋಜನೆಯಿಂದಾಗಿ ಎಲ್ಲರಿಗೂ ಕೂಡ ತೊಂದರೆನೇ. ವಯಸ್ಸಾದವರು ವೃದ್ಧರು ಎಲ್ಲರಿಗೂ ಕೂಡ ಒಂದು ತೊಂದರೆ ಆಗ್ತಿದೆ. ಹೀಗಾಗಿ ವಿದ್ಯಾರ್ಥಿಗಳು ಹೈಕೋರ್ಟ್ಗೆ PIL ಸಲ್ಲಿಸಿದ್ದಾರೆ. ಫ್ರೀ ಬಸ್ ಯೋಜನೆ ಜಾರಿ ಆದಾಗಲಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಮೇಲೆ ತೊಂದರೆ. ಸರಿಯಾದ ಸಮಯಕ್ಕೂ ಕೂಡ ಹೋಗೋಕ್ಕಾಗ್ತಿಲ್ಲ, ನಿಂತ್ಕೊಂಡು ಹೋಗಬೇಕು, ಆಯಾಸ ಸುಸ್ತಾಗ್ಬಿಡುತ್ತೆ, ಇನ್ನು ಕ್ಲಾಸ್ನಲ್ಲಿ ಹೇಗೆ ಪಾಠ ಕೇಳೋಕ್ಕಾಗುತ್ತೆ. ಸೊ ಈ ರೀತಿಯೆಲ್ಲ ಒಂದು ಸಮಸ್ಯೆ ವಿದ್ಯಾರ್ಥಿಗಳು ಅನುಭವಿಸ್ತಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಇದನ್ನು ರದ್ದು ಮಾಡಿ ಕ್ಯಾನ್ಸಲ್ ಮಾಡಿ ಅಂತ ಕೂಡ ಮನವಿಯನ್ನು ಕೂಡ ಸಲ್ಲಿಸಿದ್ದು, ಮೇಲ್ವಿಚಾರವನ್ನು ಕೂಡ ನೋಡಿದ್ದಾರೆ ಒಂದು ಹೈಕೋರ್ಟ್ ಸದಸ್ಯರು. ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಡೆಯುತ್ತೆ. August 10 ಈ ಒಂದು ವಿಚಾರಕ್ಕೆ ತೀರ್ಪು ಕೂಡ ಗೊತ್ತಾಗುತ್ತೆ, ಒಂದು ಫೈನಲ್ ಡಿಸಿಷನ್ ಕೂಡ ತಿಳಿಸ್ತಾರೆ. ಸಿದ್ದರಾಮಯ್ಯ ಸರ್ ಈ ಫ್ರೀ ಬಸ್ ಅನ್ನು ಕೊಟ್ಬಿಟ್ರು, ಆದರೆ ತುಂಬ ಜನರಿಗೆ ಅನಾನುಕೂಲವೇ ಜಾಸ್ತಿ ಆಗಿದೆ. ಸ್ಟೂಡೆಂಟ್ಸ್ಗಳಿಗೆ ಒಂದು ಹೆಚ್ಚಿನ ಬಸ್ ವ್ಯವಸ್ಥೆ ಮಾಡಿಕೊಡ್ಬೇಕು, ಅವ್ರಿಗೂ ಕೂಡ ಒಂದು ಕರೆಕ್ಟಾಗಿರುವಂಥ ಬಸ್ ಬಂದರೆ ಅಂಥವ್ರ ಪ್ರಯಾಣ ಬೆಳೆಸೋಕ್ಕೆ ಈಸಿ ಆಗುತ್ತೆ. ಮಹಿಳೆಯರಿಗೆ ಒಂದು ಸಪ್ರೇಟ್ ಬಸ್ಸನ್ನು ಕೊಟ್ಬಿಡಲಿ, ವಿದ್ಯಾರ್ಥಿಗಳಿಗೆ ಪ್ರಯಾಣ ಮಾಡೋಕ್ಕೆ ಸಪ್ರೇಟ್ ಕೊಡಲಿ, ಅಥವಾ ಶೇಕಡ 50% ಸೀಟ್ಗಳನ್ನು ವಿದ್ಯಾರ್ಥಿಗಳಿಗೆ ಮೀಸಲಿಡಬೇಕು. ಯಾವ ರೀತಿ ಅಂತ ನಿಂತ್ಕೊಂಡು ಹೋಗೋಕ್ಕಾಗುತ್ತೆ? ಸಾಕಷ್ಟು ದೂರದ ಊರುಗಳಿಂದ ಪ್ರಯಾಣ ಬೆಳೆಸ್ತಾರೆ, ಅಂಥವ್ರಿಗೆ ಆಗೋದಿಲ್ಲ, ಕಂಪ್ಲೀಟಾಗಿ ನುಗ್ಗು ನುಗ್ಗಲು ನಿಂತ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ, ಬ್ಯಾಗ್ ಎತ್ಕೊಂಡು ಹೇಗೆ ಹೋಗೋಕ್ಕಾಗುತ್ತೆ? ಈ ರೀತಿಯೆಲ್ಲ ಸಮಸ್ಯೆಗಳನ್ನು ನಾವು ನೀವೆಲ್ಲ ದಿನನಿತ್ಯ ನೋಡ್ತಾನೆ ಇದ್ದೀವಿ.